ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ಟೋಬರ್ ಕೊನೆಯಿಂದ ನವೆಂಬರ್ ಮಧ್ಯದ ಅವಧಿಯಲ್ಲಿ ಅಂದಾಜು ಚಾಲ್ತಿ ಪ್ರಾರಂಭದಲ್ಲಿರುವ ಕಾರ್ಖಾನೆಗಳು ಕಬ್ಬು ಅರಿಯುವ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಕಬ್ಬನ್ನು ಪೂರೈಕೆ ಮಾಡಿದಂಥ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಹಣದ ಬಗ್ಗೆ ಇವತ್ತು ನಾನು ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಸಭೆಯನ್ನು ಜರುಗಿಸಿದ್ದೇನೆ. 4-5 ಫ್ಯಾಕ್ಟ್ರಿಗಳು ಬಿಟ್ಟರೆ ಉಳಿದ ಫ್ಯಾಕ್ಟ್ರಿಗಳು ಇನ್ನೂ ರೈತರಿಗೆ ಕೊಡಬೇಕಾದಂಥ ಹಣವನ್ನು ಪಾವತಿ ಮಾಡಿಲ್ಲ ಅಂತ ಸಭೆಯಲ್ಲಿ ಅವರು ತಿಳಿಸಿದ್ದಾರೆ. ಆದರೆ ಎಲ್ಲ ಫ್ಯಾಕ್ಟ್ರಿಗಳು HNT ಏನಿದೆಯಲ್ಲ, ಹೈರ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಅವರು ಪೇಮೆಂಟ್ ಮಾಡಿದ್ದಾರೆ. ರೈತರು ಬರಬೇಕಾದಂಥ ಮೊತ್ತವನ್ನು ಸೋಮವಾರದಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಅವರೆಲ್ಲರೂ ತಿಳಿಸಿದ್ದಾರೆ. ಅವರ ಜೊತೆಗೇ ಕಾನೂನಿನ ಅಡಿಯಲ್ಲಿ 14 ದಿವಸದ ನಂತರ ಅವರು ರೈತರಿಗೆ ಪೇಮೆಂಟ್ ಮಾಡಿದ್ರೆ ಬಡ್ಡಿ ಸಮೇತ ಕೊಡಬೇಕಾಗ್ತದಂತಕ್ಕಂಥ ಸೂಚನೆಯನ್ನು ಕೂಡ ನಾವು ಅವರಿಗೆ ಕೊಟ್ಟಿದ್ದೀವಿ. ಅದು ಕಾಯ್ದೆ ಅನುಸಾರನೇ ಅವ್ರು ಮಾಡಬೇಕಾಗ್ತದೆ. ಅದನ್ನು ಕೂಡ ಅವ್ರ ಗಮನಕ್ಕೆ ನಾವು ತಂದಿದ್ದೇವೆ. ಎಲ್ಲರೂ ಸೋಮವಾರದಿಂದ ರೈತರಿಗೆ ಪೇಮೆಂಟನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ನಮಗೆ ತಿಳಿಸಿದ್ದಾರೆ. ಅದ್ರ ಜೊತೆಗೇ ಹಳೆಯ ಬಾಕಿ ಏನಿತ್ತು ರೈತರ ಜೊತೆ ಮಾಡಿಕೊಂಡಂಥ ಒಪ್ಪಂದದ ಪ್ರಕಾರ ಯಾವ್ದಾವ್ ಫ್ಯಾಕ್ಟ್ರಿ ಕೊಡಬೇಕಾಗಿದೆ ಆ ಬಾಕಿಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಪುನಃ ನಾನು ಇವತ್ತು ಎಲ್ಲ ಶುಗರ್ ಫ್ಯಾಕ್ಟ್ರಿಯವರಿಗೆ ನಿರ್ದೇಶನವನ್ನು ನೀಡಿದ್ದೀನಿ ಕೊಡಲಿಕ್ಕೆ. ಅದ್ರ ಜೊತೆಗೇ ಬಹಳಷ್ಟು ರೈತರು ಈ ತೂಕದ ಬಗ್ಗೆ ತೂಕದಲ್ಲಿ ವ್ಯತ್ಯಾಸ ಆಗ್ತಿರ್ತಕ್ಕಂಥ ದೂರನ್ನು ನಮಗೆ ಸಲ್ಲಿಸಿದರು. ನಮ್ಮ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಎಲ್ಲ ಅಧಿಕಾರಿಗಳ ಕಡೆಯಿಂದ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಈ ತೂಕದ ಅಳತೆ ಯಂತ್ರಗಳನ್ನು ನಾನು ತಪಾಸಣೆ ಮಾಡಿಸ್ತಾ ಇದ್ದೀನಿ. ಅದರ ಜೊತೆಗೇ ಇಳುವರಿ ಪ್ರಮಾಣದಲ್ಲೂ ಕೂಡ ವ್ಯತ್ಯಾಸ ಆಗ್ತಿರ್ತಕ್ಕಂಥ ಎಲ್ಲ ರೈತ ಪ್ರತಿನಿಧಿಗಳು ನಮಗೆ ದೂರನ್ನು ಸಲ್ಲಿಸಿದರು. ಸುಮಾರು 9 ಫ್ಯಾಕ್ಟ್ರಿಗಳಲ್ಲಿ ಈಗಾಗಲೇ ನಾವು ಇಳುವರಿಯನ್ನು ನಮ್ಮ ತನಿಖಾ ತಂಡದಿಂದ ಪರಿಶೀಲನೆ ಮಾಡಿದ್ದೇವೆ. ಬೈ December End ನಾವು ಎಲ್ಲ ಫ್ಯಾಕ್ಟ್ರಿಗಳ ಆ ಇಳುವರಿ ಪ್ರಮಾಣವನ್ನು ಕೂಡ ಪರಿಶೀಲಿಸ್ತೇವೆ. ಅದರ ಜೊತೆಗೇ ಎಲ್ಲಿವರೆಗೆ ಕಬ್ಬು ನುರಿಯೋ ಕೆಲಸ ಚಾಲ್ತಿಯಲ್ಲಿರ್ತದೋ ಅಲ್ಲಿವರೆಗೂ ಪ್ರತಿ ತಿಂಗಳ ಎಲ್ಲ ಫ್ಯಾಕ್ಟ್ರಿಯಲ್ಲೂ ನಾವು ಈ ಇಳುವರಿ ದರವನ್ನು ಮತ್ತು ಇಳುವರಿಯ ಪ್ರಮಾಣವನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದರ ಜೊತೆಗೇ ಯಾವ ಯಾವ ಫ್ಯಾಕ್ಟ್ರಿಗಳು ಸೋಮವಾರದಿಂದ ರೈತರಿಗೆ ಹಣ ನೀಡಲಿಕ್ಕೆ ಪ್ರಾರಂಭ ಮಾಡ್ತೀವಂತ ಒಪ್ಪಿಕೊಂಡಿದ್ದಾರೆ ಅವರು ಅದರ ಮಾಹಿತಿಯನ್ನು ನಾವು ಸೋಮವಾರ ದಿವಸ ಸಾಯಂಕಾಲ ತೆಗೆದುಕೊಳ್ತೇವೆ. ಯಾರು ಪ್ರಾರಂಭ ಮಾಡೋದಿಲ್ಲ ಮತ್ತು ಯಾರು ರೈತರಿಗೆ ಬರಬೇಕಾದಂಥ ಬಾಕಿ ಹಣವನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಆ ಎಲ್ಲ ಫ್ಯಾಕ್ಟ್ರಿಗಳಿಗೆ ನಾವು ಕಾನೂನು ಪ್ರಕಾರ ನೋಟಿಸ್ನ ಜಾರಿ ಮಾಡಿ ಮುಂದಿನ ಕ್ರಮವನ್ನು ನಾವು ಜಾರಿಸ್ತೇವೆ. ರಿಮೈನಿಂಗ್ ಬೈ ಪ್ರಾಡಕ್ಟ್ಸ್ ಬಗ್ಗೆ ರೆವಿನ್ಯೂ ಜನರೇಷನ್ ಫಾರ್ಮುಲಾ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಮಾಡಿದ್ದಾರೆ. ಅದು ಶುಗರ್ ಕಂಟ್ರೋಲ್ ಬೋರ್ಡ್ ಏನಿದೆ ಅಲ್ಲಿ ನಿರ್ಣಯ ಮಾಡ್ತಾರೆ ಎಲ್ಲ ಫ್ಯಾಕ್ಟ್ರಿಗಳ ಕಡೆಯಿಂದ ಅವರು ಎಷ್ಟು ಉಪ ಉತ್ಪನ್ನಗಳನ್ನು ಮಾಡಿದ್ದಾರೆ, ಅದರಿಂದ ಬಂದಂಥ ಆದಾಯ ಎಷ್ಟಿದೆ, ಆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ರೆವಿನ್ಯೂ ಜನರೇಷನ್ ಅದರ ಪ್ರಕಾರ ವರ್ಕ್ ಔಟ್. ಥ್ಯಾಂಕ್ ಯು. ಎಷ್ಟು ಮಾಹಿತಿ ಸಿಗಬೇಕಾಗಿದೆ ಅಂತ ಮಾಹಿತಿ ರಫ್ಲಿ 2 ಲಕ್ಷ ಫಾರ್ಮರ್ಸ್, ಆಮೇಲೆ ಕೋಆಪರೇಟಿವ್ ಇದರಲ್ಲಿ 287,000 ಫಾರ್ಮರ್ಸ್. ಫೀಲ್ಡಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ ಮತ್ತು 2 ಲಕ್ಷ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಇರ್ತಕ್ಕಂಥ ಏನು ರೈತರ ಸಾಲ ಪಡೆದು ಅದು ಅನುಕೂಲ ಆಗ್ತದೆ. ಆ ಸೆಲ್ಫ್ ಡಿಕ್ಲರೇಷನ್ ಅಂದರೆ ಏನು ಮಾಹಿತಿ ಕೊಟ್ಟಿರ್ತಾರಲ್ಲ ಅವರು, ಅಂದರೆ ಆ ನಮ್ಮ ಸಾಲ ಮನ್ನಾ ಯೋಜನೆಗೆ ಅರ್ಹತೆ ಮಾನದಂಡಗಳಿಗೆ ಆಧರಿಸಿ ಅದು ಕಡಿಮೆನೂ ಆಗ್ಬೋದು ಕೆಲಸ. ಅವ್ರ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಅವರಿಗೆ ಮನ್ನಾದ ಲಾಭ ಸಿಗ್ತದೆ.